श्री गुरुभ्यो नमः हरिः ओम। 45ನೆಯ ಶ್ಲೋಕ ತ್ರೈಗುಣ್ಯ ವಿಷಯಾ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್। ಪದವಿಭಾಗ ತ್ರೈಗುಣ್ಯ ವಿಷಯಾಃ ವೇದಾಃ ನಿಸ್ತ್ರೈಗುಣ್ಯಃ ಭವ ಅರ್ಜುನ ನಿರ್ದ್ವಂದ್ವಃ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮಃ ಆತ್ಮವಾನ್। ಈ ಶ್ಲೋಕ ಕೇಳೋದಕ್ಕೆ ನಿರ್ ಎಂಬ ಉಪಸರ್ಗವನ್ನು ಮತ್ತೆ ಮತ್ತೆ ಬಳಸಿ ಕಟು ಶಬ್ದಗಳನ್ನು ಒಳಗೊಂಡಿದೆ। ಆದರೆ ಬಹಳ ಮುಖ್ಯವಾದ ಒಂದು ತತ್ವವನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳಿದ್ದಾನೆ। ಇಲ್ಲಿ ನೋಡಿ, ಪೂರ್ವಾರ್ಥವನ್ನು ಕೇಳಿದಾಗ ವೇದಕ್ಕೆ ವಿರುದ್ಧವಾದ್ದನ್ನು ಏನೋ ಕೃಷ್ಣ ಹೇಳುತ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಕಾಣುತ್ತದೆ। ವೇದಾಃ ತ್ರೈಗುಣ್ಯ ವಿಷಯಾಃ, ವೇದಗಳು ತ್ರೈಗುಣ್ಯದ ಬಗ್ಗೆ ಹೇಳ್ತಾ ಇವೆ। ಅರ್ಜುನ, ನಿಸ್ತ್ರೈಗುಣ್ಯೋಭವ, ನೀನು ತ್ರೈಗುಣ್ಯವನ್ನು ಬಿಟ್ಟುಬಿಡು। ಹಾಗಾದರೆ ವೇದ ಹೇಳೋದು ತ್ರೈಗುಣ್ಯವನ್ನು, ನೀನು ತ್ರೈಗುಣ್ಯವನ್ನು ಅರಸಬೇಡ, ವೇದ ಹೇಳಿದ್ದನ್ನು ಬಿಟ್ಟುಬಿಡು ನೀನು, ಹಾಗಾದರೆ ವೇದಕ್ಕೆ ಬೆನ್ನು ಹಾಕು, ವೇದ ಹೇಳಿದ್ದು ನಿನಗಲ್ಲ ಅನ್ನೋ ಅಭಿಪ್ರಾಯ ಪೂರ್ವಾರ್ಥದಲ್ಲಿ ಕಾಣುತ್ತದೆ। ಇಲ್ಲಿ ಭಾಷ್ಯಕಾರರನ್ನು ಅನುಸರಿಸದೇ ಹೋದಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣನ ಭಾವ ನಾವು ಅರ್ಥ ಮಾಡಿಕೊಳ್ಳೋದು ಕಷ್ಟ। ತ್ರೈಗುಣ್ಯ ಅಂದರೆ ಏನು? ತ್ರಿಗುಣ, ತ್ರಿಗುಣ ಅಂದರೆ ಸತ್ವ, ರಜಸ್ಸು, ತಮಸ್ಸು। ಈ ಪ್ರಪಂಚದ ಪ್ರತಿಯೊಂದು ವಸ್ತುಗಳಲ್ಲೂ ಜಡವಸ್ತು ಯಾಕೆ, ಆತ್ಮನಲ್ಲೂ ಈ ಗುಣಗಳು ಹಾಸುಹೊಕ್ಕಾಗಿವೆ। ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು ಅಂತ ಹೇಳ್ತೀವಿ ನಾವು। ಹೀಗೆ ಇಡೀ ಪ್ರಪಂಚ ತ್ರಿಗುಣಾತ್ಮಕವಾದದ್ದು। ತ್ರೈಗುಣ್ಯ ಅಂದರೆ ಈ ಮೂರು ಗುಣಗಳಿಗೆ ಸಂಬಂಧಪಟ್ಟದ್ದು। ವಿಷಯಾಃ ವಾದ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತು। ವಾದ ಅಂದರೂ ವಿಷಯ ಅಂದರೂ ಒಂದೇ ಅರ್ಥ, ವಾದೋ ವಿಷಯಕತ್ವಂಚ ಮುಖತೋ ವಚನಂ। ವೇದಾಃ ತ್ರೈಗುಣ್ಯ ವಿಷಯಾಃ, ವೇದಗಳು ತ್ರಿಗುಣಕ್ಕೆ ಸಂಬಂಧಪಟ್ಟ ವಸ್ತುವನ್ನು ಮೇಲ್ಮೈಗೆ ಹೇಳಿದಂತೆ ಕಾಣುತ್ತದೆ। ಅರ್ಥಾತ್ ವೇದದ ಮೇಲ್ಮೈಗೆ ಕಾಣುವ ಅರ್ಥ ಅದು ತ್ರಿಗುಣ ವಸ್ತುಗಳಿಗೆ ಸಂಬಂಧಪಟ್ಟಿದ್ದು। ತ್ರಿಗುಣ ವಸ್ತುಗಳು ಅಂದರೆ ಲೌಕಿಕ ಭೋಗ ಭಾಗ್ಯಗಳು, ಸ್ವರ್ಗ ನೋಡಿ, ಸ್ವರ್ಗವೂ ತ್ರಿಗುಣದಲ್ಲಿ ಸೇರಿದೆ। ಸ್ವರ್ಗದಲ್ಲೂ ಕೇವಲ ಸತ್ವಗುಣದ ಪ್ರಭಾವ ಮಾತ್ರ ಅಲ್ಲ, ರಜೋಗುಣ ತಮೋಗುಣಗಳ ಪ್ರಭಾವವೂ ಅಲ್ಲಿದೆ, ರಾಗದ್ವೇಷಾದಿಗಳೂ ಅಲ್ಲಿದೆ। ದೇವಲೋಕಕ್ಕೆ ದೈತ್ಯರು ಆಕ್ರಮಿಸ್ತಾರೆ, ಇಂದ್ರನಿಗೆ ಸಿಟ್ಟು ಬರುತ್ತದೆ, ಅವರ ವಿರುದ್ಧ ಹೋರಾಡ್ತಾನೆ, ಹೋರಾಟ ಬಡಿದಾಟ ಕೋಪ ತಾಪ ಅಲ್ಲೂ ಇದೆ। ಹೀಗಾಗಿ ಇವೆಲ್ಲ ತ್ರೈಗುಣ್ಯಗಳು, ತ್ರಿಗುಣಕ್ಕೆ ಸಂಬಂಧಪಟ್ಟದ್ದು। ಲೌಕಿಕವಾಗಿ ನಾವು ಸುಖ ಸಾಧನ ಅಂತ ಏನು ಮನೆಗೆ ಸ್ವಾಗತ ಮಾಡ್ತೇವೋ ಅವುಗಳು ತ್ರೈಗುಣ್ಯಗಳೇ, ಅದು ಸುಖಕ್ಕೆ ಕಾರಣ ಆಗ್ತದೆ ಅನ್ನೋದು ಎಷ್ಟು ಸತ್ಯನೋ ದುಃಖವನ್ನು ಕೊಡುತ್ತದೆ ಅನ್ನೋದು ಅಷ್ಟೇ ಸತ್ಯ। ಇವತ್ತು ಆಧುನಿಕ ಸಲಕರಣೆಗಳು ಬೇಕಾದಷ್ಟು ನಮ್ಮ ಮನೆಯಲ್ಲಿ ಇವೆ, ಹಿತಮಿತವಾಗಿ ಬಳಸಿದರೆ ಅದು ನಮಗೆ ಅನುಕೂಲ, ಅದು
ಒಂದು ಅಂಕೆಯನ್ನು ಮೀರಿದರೆ ಅದು ನಮಗೆ ಪ್ರತಿಕೂಲ. ನಿರಂತರ ದೂರದರ್ಶನವನ್ನು ನಮ್ಮ ಮೊಬೈಲ್ ಫೋನನ್ನು ನೋಡ್ತಾ ಇದ್ದರೆ ಒಂದು ವರ್ಷದಲ್ಲಿ ಕಣ್ಣಿಗೆ ಕನ್ನಡಕ ಹಾಕೋಬೇಕಾಗುತ್ತೆ. ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀಳುತ್ತದೆ, ಕಣ್ಣಿನ ಇಂದ್ರಿಯಗಳ ಮೇಲೆ ಪ್ರಭಾವವನ್ನು ಬೀಳುತ್ತದೆ. ಹೀಗೆ ಲೌಕಿಕ ಭೋಗ ಸಾಧನಗಳು ಏನಿವೆಯೋ, ಸ್ವರ್ಗವೂ ಸೇರಿದಂತೆ ಎಲ್ಲವೂ ತ್ರಿಗುಣಾತ್ಮಕವಾದದ್ದು. ಇದರ ಬಗ್ಗೆ ವೇದವು ಹೇಳ್ತಾ ಇದೆ ಅಂತ ನಮಗೆ ವಿಷಯಾಹ ಆಪಾತತಃ ಈ ತ್ರೈಗುಣ್ಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ವೇದ ಹೇಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅರ್ಜುನ. ಆದರೆ ನಿಸ್ತ್ರೈಗುಣ್ಯೋ ಭವ, ನೀನು ಆ ತ್ರಿಗುಣದ ಬಗ್ಗೆ ಆಸಕ್ತಿಯನ್ನು ಪಡ್ಕೋಬೇಡ, ನೀನು ನಿಸ್ತ್ರೈಗುಣ್ಯನಾಗು. ಸ್ವರ್ಗದ ಬಗ್ಗೆಯೂ ಆಸಕ್ತಿಯನ್ನು ತಾಳಬೇಡ. ಲೌಕಿಕ ಯುದ್ಧದಿಂದ ಕೇಳ್ತಾ ಇದ್ದಿ, ನಮಗೆ ಪದವಿ ಸಿಗತ್ತೆ ಆದರೆ ಅಲ್ಲಿಂದ ಸುಖ ಸಿಗೋದಿಲ್ಲ. ಆದ್ದರಿಂದ ಇವೆಲ್ಲ ತ್ರಿಗುಣಗಳ ಬಗ್ಗೆ ನೀನು ಮನಸ್ಸು ಕೆಡಿಸಿಕೊಳ್ಳಬೇಡ, ವೇದವೂ ಅದನ್ನು ಮೇಲ್ಮೈಗೆ ಹೇಳುವಂತೆ ಕಾಣುತ್ತದೆ, ನೀನು ನಿಸ್ತ್ರೈಗುಣ್ಯೋ ಭವ. ಇದು ಸಾಧನೆಯ ಬಗ್ಗೆ ಶ್ರೀಕೃಷ್ಣ ಹೇಳಿದ್ದು. ರಾಯರು ಈ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾ ಇದಾನೀಂ ಪ್ರತಿಜ್ಞಾತಂ ಯೋಗಂ ಪ್ರಾಧಾನ್ಯೇನ ಆಹ ತ್ರೈಗುಣ್ಯೇತ್ಯಾದಿನ ಆಷ್ಠಾಧ್ಯಾಯಂ. ಇಲ್ಲಿಂದ ಆರನೇ ಅಧ್ಯಾಯ ಮುಗಿಯುವವರೆಗೆ ಶ್ರೀಕೃಷ್ಣ ಯೋಗದ ಬಗ್ಗೆ ನಾನು ಮಾತು ಹೇಳುತ್ತೇನೆ ಅಂತ ಏನು ಹೇಳಿದನೋ ಅದನ್ನು ಹೇಳೋಕೆ ಆರಂಭ ಮಾಡಿದ್ದಾನೆ. ಅಲ್ಲಿಗೆ ಮೊದಲು ಅರ್ಜುನನಿಗೆ ಸಾಧನಾನುಷ್ಠಾನದ ಬಗ್ಗೆ ಹೇಳುವಾಗ ಕೃಷ್ಣ ಹೇಳಿದ ಮಾತು ವೇದದಲ್ಲಿ ಪುರಾಣಗಳಲ್ಲಿ ಮೇಲ್ಮೈಗೆ ಹೇಳುವ ವಿಷಯದ ಬಗ್ಗೆಯೇ ಆಸಕ್ತನಾಗಿರದೆ ಅದನ್ನು ಬಿಟ್ಟು ಬಿಟ್ಟು ನೀನು ನಿಸ್ತ್ರೈಗುಣ್ಯ ಭಾವವನ್ನು ಹೊಂದು, ತ್ರಿಗುಣಗಳ ಆಕರ್ಷಣೆಗೆ ಒಳಗಾಗದೆ ನೀನು ದೇವರು ಅವನು ನಮ್ಮ ಮೇಲೆ ಪ್ರಸನ್ನನಾಗಬೇಕು, ಮೋಕ್ಷ ಅದೇ ಜೀವನದ ಪರಮ ಗುರಿಯಾಗಿರಬೇಕು, ಈ ಭಾವವನ್ನು ತಾಳುವ ಸಾತ್ವಿಕನಾಗಬೇಕು ಹೊರತು ಐಶ್ವರ್ಯ ಬೇಕು, ಮನೆ ಬೇಕು, ಮಕ್ಕಳು ಬೇಕು, ಸಂತತಿ ಬೇಕು, ಸ್ವರ್ಗ ಬೇಕು, ಹೀಗೆ ತ್ರಿಗುಣಕ್ಕೆ ಸಂಬಂಧಪಟ್ಟ ವಿಷಯ ಪದಾರ್ಥಗಳ ಬಗ್ಗೆ ಆಸಕ್ತಿಯನ್ನು ತಾಳಬೇಡ. ವೇದದಲ್ಲೇನೋ ಮೇಲ್ಮೈಗೆ ಹೇಳುವಂತೆ ಕಾಣುತ್ತದೆ ಅದು. ಮತ್ತೇನು ಮಾಡಬೇಕು ನೀನು? ನಿರ್ದ್ವಂದ್ವಃ, ಭಗವದ್ಗೀತೆಯಲ್ಲಿ ಶಾಸ್ತ್ರಗಳಲ್ಲಿ ದ್ವಂದ್ವ ಅನ್ನೋ ಶಬ್ದಕ್ಕೆ, ನಮ್ಮ ಆಡುಭಾಷೆಯಲ್ಲಿ ದ್ವಂದ್ವ ಅಂದರೆ ಡೀಲಿಮ, ಅದು ಮಾಡಬೇಕೋ ಇದು ಮಾಡಬೇಕೋ ಅಂತ ನಿರ್ಧಾರ ಮಾಡದ ಒಂದು ಸ್ಥಿತಿ, ಸಂದೇಹ ಅಂತ ಹೇಳಬಹುದು. ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ದ್ವಂದ್ವ ಅಂದರೆ ಸುಖ ದುಃಖಗಳು. ನಿರ್ದ್ವಂದ್ವಃ, ನೀನು ಸುಖ ದುಃಖಗಳ ಬಗ್ಗೆ ಆಸಕ್ತಿಯನ್ನು ಕಳೆದುಕೋ. ನಿತ್ಯ ಸತ್ವಸ್ಥಃ, ಇದು ಇದಕ್ಕೆ ಅಪೂರ್ವವಾದ ಒಂದು ಅರ್ಥವನ್ನು ಹೇಳಿದ್ದಾರೆ. ಇದಕ್ಕೆ ಕಾಣುವ ಅರ್ಥ ಯಾವತ್ತೂ ಸತ್ವಗುಣದಲ್ಲಿ ಇರು ಅಂತ. ನಿತ್ಯ ಸತ್ವಸ್ಥಃ, ಸತ್ವ ಅಂದರೆ ಸತ್ವಗುಣ, ತ್ರಿಗುಣಗಳಲ್ಲಿ ಒಂದು, ಅಲ್ಲಿ ಇರು. ವಸ್ತುತ್ತು ಸತ್ವಗುಣವೂ ಪ್ರಾಕೃತವಾದದ್ದೇ. ಅದಕ್ಕಾಗಿ ಸತ್ವ ಅಂದರೆ ಸತ್ವಗುಣಪ್ರಿಯನಾದ ಭಗವಂತ. ಭಗವದ್ಭಕ್ತರಿಗೆ, ಕೃಷ್ಣನ ಭಕ್ತರಿಗೆ ಸಾತ್ವತರು ಅಂತ ಹೆಸರು. ಯಾಕೆಂದರೆ ಸತ್ವಗುಣಪ್ರಿಯರು ಅವರು. ಸತ್ವ ಅಂದರೆ ಪರಮಾತ್ಮ, ಪರಮಾತ್ಮನಿಗೆ ಪರಮಾತ್ಮನ ವಿಶೇಷ ಸನ್ನಿಧಾನ ಸತ್ವಗುಣ ಪ್ರಚುರವಾದ ವಸ್ತುವಿನಲ್ಲಿದೆ. ಬ್ರಹ್ಮದೇವರ ದೇಹ ಮನಸ್ಸು ಸತ್ವಪ್ರಧಾನವಾದದ್ದು, ಭಗವಂತನ ಸನ್ನಿಧಾನ ಅಲ್ಲಿ ಪೂರ್ಣ ಇದೆ. ಅಂದ ಸತ್ವ, ಸತ್ವ ಅಂದರೆ ಪರಮಾತ್ಮ,
ಸತ್ವಗುಣದಲ್ಲಿ ಸನ್ನಿಧಾನವನ್ನು ಹೊಂದಿರುವ ಪರಮಾತ್ಮ ಅಂತರ್ಥ. ನಿತ್ಯಂ ಯಾವತ್ತೂ ಸತ್ವಸ್ಥ ಅಂದರೆ ನಿತ್ಯಂ ಸತ್ವೇ ಸಾಧುಗುಣೋಪೇತೆ ಹರೌ ತಿಷ್ಠತಿ. ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ಅರ್ಥ, ಸಾಧುಗುಣಗಳಿಂದ ಒಳ್ಳೆಯ ಸದ್ಗುಣಗಳಿಂದ ಕೂಡಿದ ಪರಮಾತ್ಮನಲ್ಲಿ ಸ್ಥಃ ಇರುವವನು. ಪರಮಾತ್ಮನಲ್ಲಿ ಇರೋದು ಅಂದರೆ ಪರಮಾತ್ಮನ ಬಗ್ಗೆ ಮನಸ್ಸನ್ನು ಇಟ್ಟವರು. ಹೀಗಾಗಿ ನೀನು ಸದಾ ಭಗವದೇಕ ನಿಷ್ಠನಾದರೆ ನಿರ್ದ್ವಂದ್ವ, ಸುಖ ದುಃಖಗಳ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಳ್ತೀಯ. ಸುಖ ಬೇಕು ದುಃಖ ಬೇಡ ಅಂತ ಅದರ ಬಗ್ಗೆ ಪ್ರಯತ್ನ ಮಾಡುವ ಬದಲು ನಿನ್ನ ಮನಸ್ಸನ್ನು ಸದಾ ಭಗವದ್ ಆಸಕ್ತಗೊಳಿಸಿದರೆ ಅಲ್ಲಿ ಅದು ರಮಿಸುತ್ತದೆ ಹೊರತು ಸುಖದ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತದೆ, ದುಃಖದ ಬಗ್ಗೆ ಹೆದರೋದನ್ನು ಕಳೆದುಕೊಳ್ಳುತ್ತದೆ ಅದು. ಅದರಿಂದ ನೀನು ನಿರ್ದ್ವಂದ್ವನಾಗಬಹುದು. ನಿರ್ದ್ವಂದ್ವೋ ನಿತ್ಯಸತ್ವಸ್ಥಃ ನಿರ್ಯೋಗಕ್ಷೇಮಃ. ಯೋಗ ಅಂದರೆ ಅಪ್ರಾಪ್ತ ಪ್ರಾಪ್ತಿ, ನನಗೆ ಅದು ಬರಬೇಕು ಇದು ಬರಬೇಕು ಅನ್ನೋ ನಿರೀಕ್ಷೆ. ಕ್ಷೇಮ ಅಂದರೆ ನಮ್ಮಲ್ಲಿ ಈಗಾಗಲೇ ಏನಿದೆಯೋ ಸ್ಥಿತಸ್ಯ ಪರಿರಕ್ಷಣ, ಅದು ಇದ್ದಂತೆ ಉಳಿಬೇಕು. ನಾವು ಶ್ರೀಮಂತರಾಗಿಯೋ ಮಧ್ಯಮ ವರ್ಗದವರಾಗಿಯೋ ಒಂದು ಅನುಕೂಲ ಸ್ಥಿತಿಯನ್ನು ಹೊಂದಿರ್ತೇವೆ. ಇದು ಹೀಗೇ ಇರಲಪ್ಪ, ಇದನ್ನು ವ್ಯತ್ಯಾಸ ಮಾಡಬೇಡ ಅಂತ ಅನ್ನೋದರ ಬಗ್ಗೆ ಆಸಕ್ತಿ, ಅಥವಾ ಇನ್ನಷ್ಟು ನನಗೆ ಬರಬೇಕು ಅನ್ನೋ ಆಕರ್ಷಣೆ ಒಂದು ಯೋಗ, ಇನ್ನೊಂದು ಕ್ಷೇಮ. ನಿರ್ಯೋಗ ಕ್ಷೇಮ, ನೀನು ಪರಮಾತ್ಮನಲ್ಲಿ ನಿನ್ನ ಮನಸ್ಸನ್ನು ನೆಲೆಗೊಳಿಸಬೇಕಾದರೆ ಯೋಗಕ್ಷೇಮದ ಚಿಂತನೆಯನ್ನು ಬಿಟ್ಟುಬಿಡಬೇಕು. ನೀನು ಯೋಗಕ್ಷೇಮದ ಚಿಂತನೆಯನ್ನು ಮಾಡಿದರೆ ಅದು ಮುಗಿಯೋದೇ ಇಲ್ಲ, ಅಷ್ಟು ಬಂದರೆ ಮತ್ತಷ್ಟು ಬೇಕು ಅಂತ ಮತ್ತೆ ಮನಸ್ಸು ಸಿದ್ಧವಾಗಿರ್ತದೆ. ಕೂಡಿಟ್ಟಷ್ಟು ಕೂಡಿದ್ದನ್ನು ರಕ್ಷಣೆ ಮಾಡುವ ಹೊಣೆಗಾರಿಕೆ ಹೆಚ್ಚಾಗುತ್ತೆ, ಸಂಗ್ರಹ ಮಾಡುವ ಅಪೇಕ್ಷೆ ಹೆಚ್ಚಾದಷ್ಟು ಮತ್ತಷ್ಟು ಸಂಗ್ರಹದ ಲಾಲಸೆ ಬೆಳೆಯುತ್ತದೆ. ಹೀಗಾಗಿ ನೀನು ಯೋಗಕ್ಷೇಮದ ಚಿಂತನೆಯನ್ನು ಬಿಟ್ಟುಬಿಡಬೇಕು. ಅದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯ ಕೊನೆಯಲ್ಲಿ ಹೇಳಿದ, ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯಾಶ್ಚಿಂತೆಯಂತಹ ನನ್ನನ್ನು ಏಕಾಗ್ರತೆಯಿಂದ ನೆನೆಸಿಕೊಳ್ಳುತ್ತಾರೋ, ಅಂದರೆ ಮನೆಯ ಯೋಗಕ್ಷೇಮದ ಆಸಕ್ತಿಯನ್ನೂ ಬಿಟ್ಟು ನನ್ನಲ್ಲೇ ನಿರಂತರ ಧ್ಯಾನಾಸಕ್ತರಾಗಿರ್ತಾರೋ ಅವರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಅಂದ ಶ್ರೀಕೃಷ್ಣ. ಆದ್ದರಿಂದ ಭಗವಂತನ ಮೇಲೆ ಭಾರವನ್ನು ಹೊರಿಸಿ ನಿರ್ಯೋಗಕ್ಷೇಮ ಯೋಗಕ್ಷೇಮದ ಹೊಣೆಗಾರಿಕೆಯನ್ನು ಬಿಟ್ಟು ನಿರ್ದ್ವಂದ್ವನಾಗಿ ನಿತ್ಯಸತ್ವಸ್ಥಃ ಸದಾ ಸಾಧುಗುಣಗಳಿಂದ ಸದ್ಗುಣಗಳ ಪೂರ್ಣನಾದ ಪರಮಾತ್ಮನಲ್ಲಿ ಆಸಕ್ತನಾಗಿರಬೇಕು. ಆತ್ಮವಾ, ತುಂಬ ಮುಖ್ಯವಾದ ಒಂದು ಭಾವನೆ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ನಾವು ನಿರಂತರ ಚಿಂತನೆ ಮಾಡಬೇಕಾದ ಒಂದು ಅಂಶವನ್ನು ಹೇಳಿದ್ದಾರೆ. ಆತ್ಮೇತಿ ಉಪಗಚ್ಛಂತಿ ಗ್ರಾಹಯಂತಿ ಚ ಅಂತ. ನಾವು ಸದಾ ಏನು ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕು ಅಂದರೆ ಆತ್ಮ ಅಂತ. ಆತ್ಮ ಅಂದರೆ ಸ್ವಾಮಿ, ನನ್ನನ್ನು ಕಾಯುವ ಒಡೆಯ ಪರಮಾತ್ಮ. ಪರಮಾತ್ಮ ಸ್ವಾಮಿ, ನಾನು ಅವನ ದಾಸ. ಪರಮಾತ್ಮ ಸದ್ಗುಣಗಳ ರಾಶಿ, ನಾನು ಅವನ ದಾಸ ಅಂದರೆ ನಾನು ಗುಣಗಳ ದಾಸ. ಅವನು ಸಂತೋಷ ಪಡಬೇಕಾದರೆ ಸದ್ಗುಣಗಳ ರಾಶಿ ಅವನು, ಅವನು ಸಂತೋಷ ಪಡಬೇಕಾದರೆ ನಮ್ಮಲ್ಲಿ ಪ್ರೀತನಾಗಬೇಕಾದರೆ ಒಂದೊಂದೇ ಸದ್ಗುಣಗಳನ್ನು ನಾವು ತುಂಬಿಸಿಕೊಳ್ಳಬೇಕು. ಹೀಗೆ ಸದ್ಗುಣ ಘನಿಯಾದ ಪರಮಾತ್ಮನಲ್ಲಿ ದಾಸ್ಯವನ್ನು ನಾವು ವಹಿಸಿದರೆ ಅವನಂತೆ ಅವನಲ್ಲಿರುವ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಪ್ರಯತ್ನ ನಮ್ಮಲ್ಲಿ ನಡೆಯುತ್ತದೆ. ಹೀಗಾಗಿ ಅವನು ಸಕಲ ಗುಣಪೂರ್ಣನಾದ ಸ್ವಾಮಿ, ನಾನು
ಅವನ ಅಧೀನ ಅವನಿಗಾಗಿ ನಾನಿದ್ದೇನೆ ಈ ಪರಮಾತ್ಮನು ಸ್ವಾಮಿ ಅನ್ನೋ ಅನುಸಂಧಾನ ಏನಿದೆಯೋ ಅದನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಆತ್ಮವಾನ್ ಆತ್ಮ ಅಂದರೆ ಸ್ವಾಮಿ ಆತ್ಮವಾನ್ ಶ್ರೀಕೃಷ್ಣನೇ ಭಗವಂತನೇ ಸ್ವಾಮಿಯಾಗಿ ಉಳ್ಳವನಾಗು ಹೀಗೆ ಮೂರು ಅಂಶಗಳನ್ನು ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾನೆ ಬಿಡಬೇಕಾದ ಅಂಶ ಎರಡು ನಿರ್ದ್ವಂದ್ವ ನಿರ್ಯೋಗಕ್ಷೇಮ ನೀನು ಸುಖ ದುಃಖಗಳ ದ್ವಂದ್ವವನ್ನು ದಾಟಬೇಕು ಯೋಗಕ್ಷೇಮಗಳ ಬಗ್ಗೆ ಚಿಂತೆಯನ್ನು ಬಿಡಬೇಕು ಇದು ಬಿಡಬೇಕಾದ ಎರಡಂಶ ನಾವು ಗಳಿಸಬೇಕಾದ ಎರಡಂಶ ಒಂದು ಆತ್ಮವಾನ್ ಭಗವಂತನೇ ನಮ್ಮ ಸ್ವಾಮಿ ಪೊರೆಯುವವನು ಎಂಬ ದೃಢ ನಂಬಿಕೆ ನಮ್ಮಲ್ಲಿ ಬೇಕು ನಿತ್ಯ ಸತ್ವಸ್ಥ ಈ ಭಾವನೆ ಬರಬೇಕಾದರೆ ನಾವು ಸತತ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಮನಸ್ಸಿನಲ್ಲಿ ಅದು ಶ್ರಮ ಇಲ್ಲದೆ ಖರ್ಚಿಲ್ಲದೆ ಆಗುವ ಕೆಲಸ ನಮ್ಮ ಬೇರೆ ಬೇರೆ ಲೌಕಿಕ ಕೆಲಸಗಳನ್ನು ಮಾಡ್ತಾ ಇರುವಾಗಲೂ ಕೂಡ ಭಗವಂತನ ನಾಮಸ್ಮರಣೆ ಮನಸ್ಸಿನಲ್ಲೇ ಭಗವಂತನ ಸ್ಮರಣೆ ಏನಿದೆಯೋ ಇದನ್ನು ಮಾಡೋದು ಬಹಳ ಸುಲಭವಾದ ಒಂದು ಕೆಲಸ ಅನ್ನು ನಿತ್ಯ ಸತ್ವಸ್ಥ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೂ ಮನಸ್ಸು ನಿರಂತರ ಭಗವಂತನ ಚಿಂತನೆಯಲ್ಲಿ ಇರಲಿ ಅವನೇ ಸ್ವಾಮಿ ಅವನು ಕೊಟ್ಟರೆ ಇದೆ ಅವನು ಮಾಡಿದ್ದಕ್ಕೆ ನಾನು ಸಿದ್ಧ ಅನ್ನೋ ಭಗವಂತನ ಸ್ವಾಮಿತ್ವ ಚಿಂತನೆಯನ್ನು ನಡೆಸ್ತಾ ಇರಿ ಇವೆರಡು ಮಾಡಬೇಕಾದ್ದು ಅವೆರಡು ಬಿಡಬೇಕಾದ್ದು ಇದು ಯೋಗ ಮಾರ್ಗದಲ್ಲಿ ಭಗವಂತನನ್ನು ಕಾಣುವ ಅವನ ಅನುಗ್ರಹಕ್ಕೆ ಪಾತ್ರರಾಗುವ ದಾರಿಯಲ್ಲಿ ನಾವು ಮಾಡಬೇಕಾದ ಆರಂಭದ ಹಂತ ಮತ್ತೊಮ್ಮೆ ಶ್ಲೋಕ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದೋ ನಿತ್ಯಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್ ಶ್ರೀಮದಾಚಾರ್ಯರು ತ್ರೈಗುಣ್ಯ ವಿಷಯ ಅಂದರೆ ವೇದಗಳು ಮೇಲ್ಮೈಗೆ ತ್ರೈಗುಣ್ಯದ ಬಗ್ಗೆ ಹೇಳ್ತಾ ಇದ್ದಾವೆ ಎಂದು ಒಂದು ಅರ್ಥವನ್ನು ಮಾಡಿದ್ದಾರೆ ಭಗವದ್ಗೀತಾ ತಾತ್ಪರ್ಯದಲ್ಲಿ ವೇದವನ್ನು ಪ್ರಶಂಸೆ ಮಾಡುವ ಇನ್ನೊಂದು ಅರ್ಥವನ್ನು ಇದಕ್ಕೆ ಹೇಳಿದ್ದಾರೆ ತ್ರೈಗುಣ್ಯ ವಿಷಯ ತ್ರೈಗುಣ್ಯ ವಿಷಯ ಅಂತ ಎರಡು ಪದ ಈಗ ಮೂರು ಪದ ತ್ರೈಗುಣ್ಯ ವಿಷಯ ತ್ರೈಗುಣ್ಯ ಅಂದರೆ ತ್ರಿಗುಣಗಳಿಂದ ಆಗಿರುವ ಲೌಕಿಕ ವಿಷಯಗಳು ಅಂದರೆ ರುಚಿಯಾದ ಪದಾರ್ಥಗಳು ಇಂಪಾದ ಶಬ್ದಗಳು ಈ ವಿಷಯ ಪದಾರ್ಥಗಳು ಅವುಗಳು ವಿಷಗಳು ನಮಗೆ ಗೊತ್ತಾಗೋದಿಲ್ಲ ಇವತ್ತು ನಾವು ದೇಹದ ಪುಷ್ಟಿಗೆ ಅಂತ ಏನು ಆಹಾರ ತೆಗೆದುಕೊಳ್ತೇವೋ ಒಂದರ್ಥದಲ್ಲಿ ವಿಷ ಬೆರೆತ ಆಹಾರ ವಿಷ ಮಿಶ್ರಿತವಾದ ಗಾಳಿ ವಿಷ ಮಿಶ್ರಿತವಾದ ನೀರು ಹೇಗೋ ಹಾಗೆ ಕಣ್ಣಿಗೆ ಚಂದವಾಗಿ ಕಾಣುವ ವಸ್ತುಗಳು ಕಿವಿಗೆ ಇಂಪಾಗಿ ಸೆಳೆಯುವ ಶಬ್ದಗಳು ನಾಲಿಗೆಗೆ ರುಚಿಯಿಂದ ಕಾಣುವ ಬೇರೆ ಬೇರೆ ವಸ್ತುಗಳು ತಿನ್ನುವ ವಸ್ತುಗಳು ಇವೆಲ್ಲ ತ್ರೈಗುಣ್ಯಗಳು ತ್ರಿಗುಣದ ವಿಕಾರಗಳು ಇದು ವಿಷಗಳು ಎಷ್ಟೆಷ್ಟು ಇದರ ಆಕರ್ಷಣೆಗೆ ನಾವು ಒಳಗಾಗ್ತೇವೋ ಅಷ್ಟು ನಮ್ಮ ಮನಸ್ಸನ್ನು ವಿಷಮಯವಾಗಿ ಮಾಡುತ್ತವೆ ಇಂಥ ತ್ರೈಗುಣ್ಯ ಎಂಬ ವಿಷವನ್ನು ಯಾಪಯಂತಿ ಅದಲ್ಲಪ್ಪ ಇದು ಅಂತ ದೂರ ಮಾಡುವಂಥವುಗಳು ವೇದಗಳು ತ್ರೈಗುಣ್ಯದ ಬಗ್ಗೆ ನಮ್ಮ ಮನಸ್ಸಿನ ಆಸಕ್ತಿಯನ್ನು ಕಡಿಮೆಗೊಳಿಸಿ ಭಗವಂತನ ಬಗ್ಗೆ ನಮ್ಮ ಬುದ್ಧಿ ಬೆಳೆಯುವಂತೆ ಮನಸ್ಸು ಸೆಳೆಯುವಂತೆ ಮಾಡುವಂಥ ವೇದ ರಾಶಿ ಇದು ತ್ರೈಗುಣ್ಯ ವಿಷಯಾಹ ವೇದಾಹ ಇಹಚೇದ ವೇದೀತ್ ಅಥ ಸತ್ಯಮಸ್ತಿ ಉಪನಿಷತ್ತು ಹೇಳುವ ಮಾತು ಮನುಷ್ಯ ಜನ್ಮ ಬಂದಾಗ ನೀವು ಭಗವಂತನ ಬಗ್ಗೆ ತಿಳ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕ ನಚೇತ್ ಇಹ ಅವೇದೀತ್ ಇದು ಬಂದಾಗ ನೀವು ತಿಳಿಯೋದಕ್ಕೆ ಪ್ರಯತ್ನಪಟ್ಟಿಲ್ಲ ಅಂದರೆ
ಮಹತೀ ವಿನಷ್ಟಿಹಿ, ಜೀವನದ ದೊಡ್ಡ ನಷ್ಟ ಅದು. ಮುಂದೆ ಯಾವ ಶರೀರ ನಿಮಗೆ ಬರುತ್ತೋ ಗೊತ್ತಿಲ್ಲ. ಒಂದು ಮರವಾಗಿ ಕಾಡಿನಲ್ಲಿ ಹುಟ್ಟಿದರೆ ಸಾವಿರಾರು ವರ್ಷಗಳು ವ್ಯರ್ಥ. ಅಂದರೆ ಅಮೂಲ್ಯವಾದ ಈ ಮಾನವ ದೇಹದಿಂದ ಸಾಧ್ಯವಾದಷ್ಟು ತ್ರೈಗುಣ್ಯ ವಿಷಯಗಳ ಸಂಪಾದನೆಯನ್ನು ಬಿಟ್ಟು ಮನಸ್ಸಿನಿಂದ ಭಗವಚ್ಚಿಂತನೆಯನ್ನು ಮಾಡೋದಕ್ಕೆ ಪ್ರಯತ್ನಪಟ್ಟರೆ ಅದು ಸಾರ್ಥಕ ಅಂತ ಹೀಗೆ ಉಪನಿಷತ್ತುಗಳು ಬುದ್ಧಿ ಹೇಳಿ ಈ ತ್ರೈಗುಣ್ಯದ ಬಗ್ಗೆ ಅದು ವಿಷ ಅಂತ ಅದರಿಂದ ಆಗುವ ಅನರ್ಥಗಳನ್ನು ನಮ್ಮ ಮುಂದೆ ಇಟ್ಟು ಅದನ್ನು ದೂರ ಮಾಡುವಂಥ ಕೆಲಸ ವೇದ ಮಾಡುತ್ತದೆ ಅಂತ ಇದೊಂದು ಅಮೂಲ್ಯವಾದ ಅರ್ಥವನ್ನು ಶ್ರೀಮದ್ ಆಚಾರ್ಯರು ಭಗವದ್ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಇದುವರೆಗೆ ಪ್ರಾಪಂಚಿಕ ವಿಷಯವನ್ನು ತೊರೆದು ನಾವು ಭಗವಂತನಲ್ಲಿ ಆಸಕ್ತರಾಗಿರಬೇಕು ಅನ್ನೋ ಅಮೂಲ್ಯವಾದ ಒಂದು ಸಾಧನ ಮಾರ್ಗವನ್ನು ಉಪದೇಶ ಮಾಡಿದ. ಇದರ ಬಗ್ಗೆ ಬರುವ ಆಕ್ಷೇಪವನ್ನು ಮುಂದಿನ ಶ್ಲೋಕದಲ್ಲಿ ವಿಮರ್ಶೆ ಮಾಡುತ್ತಾನೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪ್ರಾಯೋಜಕತ್ವವನ್ನು ಶ್ರೀ ಮರವೇಕರೆ ಮುರಳೀಧರರಾವ್ ತಾವು ವಹಿಸಿಕೊಂಡು ನಡೆಸ್ತಾ ಇದ್ದಾರೆ. ಶ್ರೀಕೃಷ್ಣ ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.